ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡೋದಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿ ಗುಡ್ ನ್ಯೂಸ್ ನಿಮಗೆ ಹೊಸ ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆ ಮಾಡಿದರೆ ವಿದ್ಯಾರ್ಥಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸೋದೇನು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾವ ಥರ ಅರ್ಜಿ ಸಲ್ಲಿಸಬೇಕು ಎಷ್ಟು ದಿನದಲ್ಲಿ ಬರುತ್ತೆ ಯಾವ ಥರ ಸ್ಮಾರ್ಟ್ ಕಾರ್ಡ್ ಇರುತ್ತೆ ಅನ್ನೋದನ್ನು ಸಂಪೂರ್ಣ ಇದು ತಿಳಿಸ್ಕೊಡ್ತೀನಿ ಟಾಪ್ ನೋಡಿ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್ ವಿದ್ಯಾರ್ಥಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಸೇವಾ ಸಿಂಧಿವ ಪೋರ್ಟಲ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸೊ ಅರ್ಜಿ ಸಲ್ಲಿಕೆ ಕೂಡ ಓಪನ್ ಆಗಿದೆ ವಿದ್ಯಾರ್ಥಿ ಬಸ್ ಪಾಸ್ ಕಲ್ಯಾಣ ಕರ್ನಾಟಕ ಇರ್ಬೋದು ವಾಯುವೆ ಕರ್ನಾಟಕ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಸೊ ಅಂಥ ಒಂದು ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸ್ಬೇಕಾದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮ್ಮದು ಯಾವ ನಿಮ್ಮ ರೂಟ್ನಲ್ಲಿ ಯಾವ ಬಸ್ಗಳು ಓಡಾಡ್ತಾ ನೀವು ಯಾವ ಕಾಲೇಜ್ನ ಓದ್ತಾ ಇದ್ರೆ ಅಲ್ಲಿ ಯಾವ ಬಸ್ಗಳು ವಾಯು ಓಡ್ತಾ ಇದ್ದಾವೆ ಈಶಾನ್ಯ ಓದ್ತಾ ಇದ್ದೇವೆ ಅಥವಾ ನಿಮಗೆ ಕಲ್ಯಾಣ ಕರ್ನಾಟಕದ ಓಡ್ತಾ ಇದ್ದಾವೆ ಅಥವಾ ಕೆ ಎಸ್ ಆರ್ ಟಿಸಿ ಓಡಾಡ್ತಾ ಇದ್ದಾವೆ ಅನ್ನೋ ನೀವು ಕನ್ಫರ್ಮ್ ಮಾಡಿಕೊಂಡು ನಂತರ ಅಲ್ಲಿ ವಿದ್ಯಾರ್ಥಿ ಪಸ್ ಪಾಸ್ಗೆ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ವಾಯೋ ಕರ್ನಾಟಕ ಇತ್ತಂದರೆ ನಾವು ಒಂದು ಸೆಲೆಕ್ಟ್ ಮಾಡ್ಕೊ ತೋರಿಸ್ತೀನಿ ಸೊ ಈ ಥರ ವಾಯೋ ಕರ್ನಾಟಕ ಇತ್ತಪ್ಪ ಅಂದರೆ ನೀವು ಕೂಡಲೇ ಏನಂದರೆ ನಿಮ್ಗೆ ಲಾಗಿನ್ ಐಡಿನ ಹಾಕಬೇಕಾಗುತ್ತೆ ಲಾಗಿನ್ ಐಡಿನ ಹಾಕ್ಕೊಂಡು ನಂತರ ನೀವು ಓ ಟಿ ಪಿ ಅಥವಾ ಪಾಸ್ವರ್ಡ್ನ ಹಾಕಿ ಕಾಂತರ ಕ್ಯಾಪ್ ಚಾಕೊಂಡು ಎಂಟ್ರಿ ಮಾಡಿಕೊಂಡು ಬಸ್ ಪಾಸ್ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಕಡ್ಡಾಯವಾಗಿ ನೀವೇನು ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಓ ಟಿ ಪಿ ಬಂದ ತಕ್ಷಣ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ನಿಮಗೆ ಇದ್ದೀನಿ ನಾನು ಈಗ ಪರ್ಟಿಕ್ಯುಲರ್ಲಿ ವಿದ್ಯಾರ್ಥಿಗಳದು ಒಂದು ಯಾವ ಥರ ಅರ್ಜಿ ಸಲ್ಲಿಸಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಏನಂತ ನಾನು ಈ ಕಾಂತಾರ ಕ್ಯಾಪ್ಚರ್ ಕೊಡ ಎಂಟ್ರಿ ಮಾಡ್ಕೊತಾ ಇದ್ದೀನಿ ನನಗೆ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಂಡು ಲಾಗಿನ್ ಅಂತ ಕೊಡಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ವಿದ್ಯಾರ್ಥಿ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಕೆ ಓಪನ್ ಅಂತ ಬರುತ್ತೆ ಇಲ್ಲಿ ನೋಡಿ ವಾಯುವ್ಯ ಕರ್ನಾಟಕ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯೊತಿಂದ ಹೊಸ ಅಥವಾ ನವೀಕರಣ ವಿದ್ಯಾರ್ಥಿ ಬಸ್ ಪಾಸ್ಗೆ ಅರ್ಜಿ ಅಂತ ಬರುತ್ತೆ ಸೊ ಇಲ್ಲಿ ಬಂದು ನೀವು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಓದ್ಕೋಬೇಕಾಗುತ್ತೆ ಓದ್ಕೊಂಡು ನಂತರ ನಿಮಗೇನಪ್ಪ ಅಂದರೆ ಕ್ಲಿಯರ್ ಕಟ್ಟಾಗಿ ಅರ್ಜಿನ ಕೂಡ ಸಲ್ಲಿಸಬಹುದಾಗಿ ನೋಡಿ ಇಂಡಿಯನ್ ಸಿಟಿಜನ್ ಫಾರೆನ್ನು ಅಥವಾ ನಾನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಂಡಿಯನ್ ಸಿಟಿಜನ್ ಇರ್ತದೆ ಇಂಡಿಯನ್ ಸಿಟಿಜನ್ ಕರ್ನಾಟಕ ಇದ್ರೆ ಕರ್ನಾಟಕ ನಂತರ ನೀವೇನಪ್ಪ ಅಂದರೆ ಕೆಟಗರಿ ಯಾವುದು ಇಲ್ಲ ಹೈಸ್ಕೂಲ್ ಡಿಪ್ಲೊಮೊ ಪ್ರೈಮರಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಗೇಟ್ ಡೀಟೇಲ್ಸ್ ಅಂತ ಕೊಡಬೇಕಾಗುತ್ತೆ ಗೇಟ್ ಡೀಟೇಲ್ಸ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಏನು ಬರ್ತಂದ್ರೆ ಕೆಳಗಡೆ ಎಲ್ಲ ಬರ್ತಾ ಹೋಗುತ್ತೆ ನಿಮ್ದು ಏನಪ್ಪ ಅಂದರೆ ಆಧಾರ್ ನಂಬರ್ನ ಹಾಕೋಬೇಕಾಗುತ್ತೆ ನಂತರ ಇಲ್ಲಿ ಕೋರ್ಸ್ ಕೆಟಗರಿನ ಕೂಡ ಹಾಕೋಬೇಕಾಗುತ್ತೆ ಸೊ ಎಲ್ಲ ಡೀಟೇಲ್ಸ್ನ ಹಾಕ್ಕೊಂಡು ನಂತರ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಯಾವ ಥರದ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದು ಕೂಡ ಲೈವ್ನಲ್ಲಿ ಹಾಕಿರ್ತಕ್ಕಂಥ ಒಂದು ಬಸ್ ಪಾಸ್ನ ಮಾಹಿತಿನ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ವಿದ್ಯಾರ್ಥಿ ಬಸ್ ಪಾಸ್ಗೆ ಅಜ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿ ಸ್ಮಾರ್ಟ್ ಕಾರ್ಡ್ ಬಂದಿದೆ ಬಂದಿದ್ದರೀ ವಾಯೋ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹೊತ್ತಿಂದ ಸ್ಟೂಡೆಂಟ್ ಬಸ್ ಪಾಸ್ ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೂ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವತ್ತಿಂದ ಈ ಥರದ ಸ್ಮಾರ್ಟ್ ಕಾರ್ಡ್ನ ಕೂಡ ಕೊಡ್ತಾರೆ ಇಲ್ಲಿ ಮೆನ್ಷನ್ ಕೂಡ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿ ಬಸ್ ಪಾಸ್ ಶಾಲಾ ಕಾಲೇಜ್ ಹೆಸರು ಅವರ ಹೆಸರು ಯಾವ ತರಗತಿ ಓದ್ತಾ ಇದ್ದಾರೆ ಆಮೇಲೆ ಅದ್ರ ಜೊತೆ ಎಲ್ಲಿಂದ ಜಮ್ಖಂಡಿಂದ ಬನಟ್ಟಿ ಓಡಾಡ್ತಾ ಇದ್ದಾರೆ ಸೊ ಹಾಗಾಗಿ ಜಮ್ಖಂಡಿಂದ ರಬಕವಿ ಓಡಾಡ್ತಾ ಇದ್ದಾರೆ ವಾಯ ಬನಟ್ಟಿ ಅಂತಿದೆ ಸೊ ಮಾನ್ಯತಾವಧಿ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೂಡ ಇದೆ ಅವರ ಏನಿದೆ ಅಲ್ಲ ಪರ್ಟಿಕ್ಯುಲರ್ ಬಸ್ ಪಾಸಿನ ನಂಬರ್ನ ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಎಷ್ಟು ಅಮೌಂಟನ್ನ ಪೇ ಮಾಡಬೇಕಂತ ಕೊಟ್ಟಿದ್ದಾರೆ ಒಂದು ಸಾವಿರದ ಐವತ್ತು ರೂಪಾಯಿ ಈ ಬಸ್ ಪಾಸನ್ನ ವರ್ಗಾವಣೆ ಮಾಡುವಂತಿಲ್ಲ ಪಾಸಿನಲ್ಲಿ ನಮೂದಿಸಿದ ಮಾರ್ಗದ ಹೊರತು ಬೇರೆ ಬೇರೆ ಕಡೆ ಪ್ರಯಾಣಿಸುವಂತಿಲ್ಲ ಅಂತಲೂ ಕೂಡ ಮೆನ್ಷನ್ ಮಾಡಿದರೆ ನಿಗಮದ ನಗರ ಹೊರವಲಯ ಸಾಮಾನ್ಯ ವೇಗದ ಬಸ್ಗಳಲ್ಲಿ ಮಾತ್ರ ಮಾನ್ಯ ಮಾಡಲಾಗುವುದು ಚಾಲನಾ ಸಿಬ್ಬಂದಿ ಮತ್ತು ತನಿಖಾ ಪರಿಶೀಲನೆ ಕಂಡು ಕೋರಿದ್ದಲ್ಲಿ ಪಾಸನ್ನು ತೋರಿಸಬೇಕು ಅಂತಾರಾಜ್ಯ ಬಸ್ಗಳನ್ನ ಪ್ರಯಾಣಿಸುತ್ತಿಲ್ಲ ಅಂತೇಳಿ ಈ ಬಸ್ ಪಾಸನ್ನು ಕೂಡ ಸ್ಮಾರ್ಟ್ ಕಾರ್ಡ್ನ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಸ್ಮಾರ್ಟ್ ಕಾರ್ಡ್ ಈ ಥರ ಬರ್ತದೆ ಅರ್ಜಿ ಚಿಸ್ಬೇಕಾದ್ರೆ ಏನೇನು ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಅಂತ ನಿಮಗೆ ಒನ್ ಬಾ ಒನ್ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದಾಗ ಸೊ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ಮೊದಲನೇದಾಗಿ ನೀವು ಈ ಥರದೊಂದು ವಾಯೋ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ ಸ್ಟೂಡೆಂಟ್ ಬಸ್ ಪಾಸಿಂದ ಏನಿದೆ ಈ ಡಾಕ್ಯುಮೆಂಟ್ ಬರುತ್ತೆ ಇಲ್ಲಿ ಅಂತ ನಿಮ್ಮ ಪ್ರಿನ್ಸಿಪಲ್ ಯಾವ ಕಾಲೇಜಿನ ಓದ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈ ಕಾಲೇಜಿನಲ್ಲಿ ನಾವು ವಿದ್ಯಾರ್ಥಿ ತೋರಿಸ್ತಾ ಇದ್ದರೆ ಡಿಪ್ಲೊಮ ಓದ್ತಾ ಇದ್ದಾರೆ ಸೊ ಇವ್ರದ್ದು ಏನ್ಪಾದ್ರೆ ಯಾವ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಆ ಕಾಲೇಜ್ ಪ್ರಿನ್ಸಿಪಲ್ ಕಡೆಯಿಂದ ಸಿಗ್ನೇಚರ್ ಮಾಡಿಸ್ಕೊಂಡು ಡಾಕ್ಯುಮೆಂಟ್ ತಗೋಬೇಕಾಗುತ್ತೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ ಅವರು ಮತ್ತು ಯಾವ ಇಯರ್ನಲ್ಲಿ ತರಗತಿ ಯಾವ್ದು ಓದ್ತಾ ಇದ್ದಾರೆ ಅದನ್ನು ನೀವು ಮೆನ್ಷನ್ ಮಾಡ್ಕೊಬೇಕಾಗುತ್ತೆ ಅವ್ರು ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿಕೊಂಡು ಪ್ರಿನ್ಸಿಪಲ್ ಕಡೆಯಿಂದ ಸಿಗ್ನೇಚರ್ ತಗೋಬೇಕಾಗುತ್ತೆ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಅವ್ರದ್ದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನಂತರ ಅವ್ರದ್ದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದರ ಜೊತೆಗೆ ಏನಂದರೆ ನೀವು ಯಾವ ಕ್ಯಾಸ್ಟ್ ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿದ್ರಂದ್ರೆ ಅವ್ರಿಗೆ ಶುಲ್ಕ ಐವತ್ತು ರೂಪಾಯಿ ಪ್ರೊಸೆಸಿಂಗ್ ಫೀಸನ್ನ ಮಾತ್ರ ಪೇ ಮಾಡಬೇಕಾಗುತ್ತೆ ಹಾಗಾಗಿ ಒಂದೂರ ಐವತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ಹಾಗಾಗಿ ಒ ಬಿ ಸಿ ಕ್ಯಾಟಗರಿ ಇದ್ದರೆ ಬೇಕಾಗುತ್ತೆ ಸೊ ಹಾಗಾಗಿ ನೀವು ಒಂದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನಂತರ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಸಂಸ್ಥೆ ಕೊಡಬೇಕಾದ ದೃಢೀಕರಣ ಪ್ರಮಾಣಪತ್ರ ಬೇಕಾಗುತ್ತೆ ನಂತರ ನೀವು ಅರ್ಜಿ ಸಲ್ಲಿಸ್ತಿರಲ್ಲ ಅರ್ಜಿ ಸಲ್ಲಿಸಿದ ಮೇಲೆ ಈ ಥರ ನೋಡಿ ಫ್ರೆಂಡ್ಸ್ ಸಿಟಿಜನ್ಶಿಪ್ ಯಾವುದಿದೆ ಇನ್ಸ್ಟಿಟ್ಯೂಷನ್ ನೇಮ್ ಏನಿದೆ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ಏನು ಅದ್ರ ಜೊತೆಗೆ ಅವ್ರ ಮೊಬೈಲ್ ನಂಬರ್ ಕೆಟಗರಿ ಯಾವುದು ಯಾವ ಊರಿನವರು ಮತ್ತು ಯಾವ ಡಿಸ್ಟಿಕ್ಕು ಯಾವ ಪಿನ್ ಕೋಡ್ ಏನು ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಅವ್ರ ಜೆಂಡರ್ ಯಾವುದು ಅವ್ರ ಡೇಟ್ ಆಫ್ ಬರ್ತು ಅವ್ರ ಏಜು ನಂತರ ಅವರ ಅಡ್ರೆಸ್ ಏನು ಅದ್ರ ಜೊತೆಗೆ ಸ್ಟೂಡೆಂಟ್ ಐ ಡಿ ಕೂಡ ಬೇಕಾಗುತ್ತೆ ಅಂದರೆ ಸ್ಟೂಡೆಂಟ್ ಐ ಡಿ ಯಾವ ಇಯರ್ನಲ್ಲಿ ಅಡ್ಮಿಷನ್ ಅದು ಮತ್ತು ಅದ್ರ ಜೊತೆಗೆ ಅವ್ರ ಹೆಸರು ಅವ್ರು ಯಾವ ಕೋರ್ಸಿಗೆ ಅಡ್ಮಿಷನ್ ಮಾಡಿದ್ರು ಅವರ ಏರಿಯಾವುದು ನಂತರ ಇವನ್ನೆಲ್ಲ ಭರ್ತಿ ಮಾಡಿದ್ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಯಾವ ಅಮೌಂಟ್ ಎಷ್ಟು ಪೇ ಮಾಡ್ಬೇಕಂದ್ರೆ ಕೂಡ ಬರುತ್ತೆ ಕೆಟಗರಿ ವೈಸು ಸೊ ಇಲ್ಲಿ ಓ ಬಿ ಸಿ ಕ್ಯಾಟಗರಿ ಒಂದು ಒಂದು ಸಾವಿರದ ಐವತ್ತು ರೂಪಾಯಿ ಪೇ ಮಾಡಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ವ್ಯಾಲಿಡಿಟಿ ಎಲ್ಲಿ ಮಟ್ಟ ಅಂತ ಮೆನ್ಷನ್ ಮಾಡುತ್ತೆ ಹಾಗೆ ಟ್ರಾವೆಲಿಂಗ್ ರೂಟ್ ಏನಿದೆ ವಯ ಇವರು ಜಮಖಂಡಿಂದ ಬನಟ್ಟಿಗೆ ಜಮಖಂಡಿಂದ ರಬ್ಬಕವಿಗೆ ವಯ ಬನಟ್ಟಿ ರೂಟ್ನಲ್ಲಿ ಅಡ್ಡಾಡ್ತಾ ಇದ್ದಾರೆ ಸೊ ಹಾಗಾಗಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಮತ್ತು ಅದ್ರ ಜೊತೆಗೆ ತೀರ್ದಾಳಿದಾರೋ ಅಥವಾ ಬ ತೀರ್ಥಾಳಿಂದ ಬೇರೆ ಯಾವ ರೂಟ್ನಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಅದ್ರ ಜೊತೆಗೆ ಅಮೌಂಟ್ನ ಯಾವ ಪೇನಲ್ಲಿ ನೀವು ಮಾಡ್ಬೇಕಂತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ದು ಯಾವ ರೂಟ್ ಇದೆ ಆ ರೂಟ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮಗೇನಪ್ಪ ಅಂದರೆ ಅಪ್ಲೈ ಟು ದಿ ಆಫೀಸ್ ಅಂತ ಬರುತ್ತೆ ನೆಕ್ಸ್ಟ್ ಡಾಫ್ ರೆಫರೆನ್ಸ್ ಕೂಡ ಬರುತ್ತೆ ಇದಾದಮೇಲೆ ನೋಡಿ ಫ್ರೆಂಡ್ಸ್ ಒಂದು ಅಕ್ನಾಲಜ್ಮೆಂಟ್ ಕೂಡ ಬರುತ್ತೆ ಈ ಥರ ನೀವು ಹ್ಯಾಂಡ್ ರಿಟನ್ ಒಂದು ಡಾಕ್ಯುಮೆಂಟ್ನ ಕೂಡ ಅವ್ರ ಕಡೆಯಿಂದ ನೀವು ಬಸ್ ಪಾಸ್ ನಿಮ್ಮ ಕಾಲೇಜ್ನೊಳಗೆ ಕೇಳಿದರೆ ಆ ಅಪ್ಲಿಕೇಶನ್ ಕೂಡ ಬರುತ್ತೆ ಅದನ್ನು ನೀವು ಫಿಲ್ ಅಪ್ ಮಾಡಬೇಕಾಗತ್ತೆ ಫಿಲ್ಅಪ್ ಮಾಡಿ ಪ್ರಿನ್ಸಿಪಲ್ ಕಡೆಯಿಂದ ಈ ಇಲ್ಲಿ ಓದ್ತಾ ಇದ್ದಾರೆ ಅನ್ನೋದು ಕೂಡ ಕನ್ಫರ್ಮೇಷನ್ ಮಾಡ್ಕೊಬೇಕಾಗುತ್ತೆ ಕನ್ಫರ್ಮೇಷನ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ನ ಭರ್ತಿ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಕೂಡ ಕೊಟ್ಟ ಮೇಲೆ ಇನ್ನ ನೋಡಿ ಫ್ರೆಂಡ್ಸ್ ನಿಮಗೆ ಒಂದು ಈ ಥರ ಒಂದು ಅಕ್ನಾಲಜ್ಮೆಂಟ್ ನಂಬರ್ ಕೂಡ ಬಂದಿರುತ್ತೆ ಸೇವಾ ಸೇನೆ ಅರ್ಜಿ ಹರಿಸಿದ ಮೇಲೆ ಸೊ ಅಕ್ನಾಲಜ್ಮೆಂಟ್ ಕೂಡ ಅಟ್ಯಾಚ್ಮೆಂಟ್ ಮಾಡ್ಕೊಬೇಕಾಗುತ್ತೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ನಂತರ ನಿಮ್ಮ ನಿಮ್ಮದು ಆಧಾರ್ ಕಾರ್ಡು ನಿಮ್ಮ ತಂದೆ ಆಧಾರ್ ಕಾರ್ಡು ಹಾಗೆ ಏನಪ್ಪ ಅಂದರೆ ಇವರೆಲ್ಲ ಡಾಕ್ಯುಮೆಂಟ್ಸ್ನ ಎನ್ಕ್ಲೋಸ್ ಮಾಡಿ ನೀವು ಹತ್ತಿರದ ನಿಮ್ಮ ಏನಿದೆಯಲ್ಲ ಯಾವ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ನಿಮ್ಮ ಡಿವಿಸನ್ ಅಂತ ಏನು ಕರಿತೀವಿ ಆ ಪರ್ಟಿಕ್ಯುಲರ್ಲಿ ನಿಮ್ಮ ಡಿಪೋ ಎಲ್ಲಿ ಬರುತ್ತೆ ಬಸ್ ಡಿಪೋ ಡಿಪೋ ಮ್ಯಾನೇಜರ್ ಹತ್ರ ಹೋಗಿ ಅವ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿ ಅಮೌಂಟ್ನೂ ಕೂಡ ಕಟ್ಟಬೇಕಾಗುತ್ತೆ ಎಷ್ಟು ಅಮೌಂಟ್ ಇದೆ ಏನಂತ ಕೂಡ ಮೆನ್ಷನ್ ಮಾಡಿದ್ದೀನಿ ಸೊ ಮೆನ್ಷನ್ ಮಾಡಿದ್ಮೇಲೆ ನಂತರ ನೀವೆಲ್ಲನೂ ಕೂಡ ಮೆನ್ಷನ್ ಮಾಡಿದ್ಮೇಲೆ ಹದಿನೈದು ಕೆಲಸ ದಿನಗಳಲ್ಲಿ ಇದನ್ನು ಏನಪ್ಪ ಅಂದರೆ ಅವ್ರು ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿ ನಂತರ ನಿಮಗೆ ಅಂದರೆ ಈ ಥರದ್ದೊಂದು ಬಸ್ ಪಾಸ್ನು ಕೂಡ ನಿಮಗೆ ಕೊಡ್ತಾರೆ ಫ್ರೆಂಡ್ಸ್ ಸೊ ಹಾಗಾಗಿ ಈ ಥರದ ಬಸ್ ಪಾಸ್ ಸ್ಮಾರ್ಟ್ ಕಾರ್ಡ್ ಕೂಡ ಇರುತ್ತೆ ಇದು ಮೇ ಮುಂದಗಡೆದ್ದು ಮತ್ತು ಇದು ಹಿಂದ್ಗಡೆದು ಬ್ಯಾಕ್ ಸೈಡ್ ಈ ಥರ ಇರುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕನೇ ವಿದ್ಯಾರ್ಥಿ ಪಸ್ ಬೇಕಾಗಿದ್ದರೆ ಈ ಥರದ್ದು ಎಲ್ಲ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ಮೆಂಟ್ ಒಂದು ನಿಮ್ಮ ತಂದೆ ಆಧಾರ್ ಕಾರ್ಡು ನಿಮ್ಮ ಸ್ಟೂಡೆಂಟ್ ಆಧಾರ್ ಕಾರ್ಡು ಹಾಗೆ ನೀವು ಶಿವಾಸನ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಕ್ನಾಲಜ್ಮೆಂಟು ಹಾಗೆ ಹ್ಯಾಂಡ್ ರಿಟರ್ನ್ ಒಂದು ಅಪ್ಲಿಕೇಶನು ನಂತರ ಏನಪ್ಪ ಅಂದರೆ ನೀವು ಶಿವಾಸಂದ್ರ ಅರ್ಜಿ ಸಲ್ಲಿಸಿರ್ತಕ್ಕಂಥ ಡಾಕ್ಯುಮೆಂಟ್ನು ಕೂಡ ಇಲ್ಲಿ ಮೆನ್ಷನ್ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕಾಗತ್ತೆ ನಂತರ ನೀವು ಈ ಪರ್ಟಿಕ್ಯುಲರು ಈ ವಿದ್ಯಾರ್ಥಿ ನಮ್ಮ ಕಡೆಯಿಂದ ಓದ್ತಾ ಅನ್ನೋ ಸ್ಟೂಡೆಂಟ್ ಡಾಕ್ಯುಮೆಂಟ್ ಕನ್ಫರ್ಮೇಷನ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ ಕಡೆಯಿಂದ ನಂತರ ನಿಮ್ಮದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಇವೆಲ್ಲನೂ ಅಟ್ಯಾಚ್ಮೆಂಟ್ ಮಾಡಿಕೊಂಡು ನಂತರ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಹತ್ತಿರದ ಡಿಪೋ ಮ್ಯಾನೇಜರ್ ಕೌಂಟರ್ನಲ್ಲಿ ನಿಮ್ಮದು ಯಾವುದೋ ಡಿಪೋ ಇದೆ ಸೊ ಆ ಡಿಪೋದಲ್ಲಿ ಹೋಗಿ ಸಬ್ಮಿಟ್ ಮಾಡಿದರೆ ಸಾಕು ಅಲ್ಲಿ ನೀವು ಅಮೌಂಟ್ನ ಪೇ ಮಾಡಿದರೆ ಇಮಿಡಿಯೇಟಾಗಿ ನಿಮಗೇನಪ್ಪ ಅಂದರೆ ಒಂದರಿಂದ ಎರಡು ದಿನದಲ್ಲಿ ಏನಪ್ಪಾ ಅಂದರೆ ಸ್ಮಾರ್ಟ್ ಕಾರ್ಡ್ನ ಕೂಡ ಪೇ ಮಾಡ್ತಾರೆ ಫ್ರೆಂಡ್ಸ್ ಹಾಗಾಗಿ ಎರಡು ವಿದ್ಯಾರ್ಥಿಗಳು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಕೂಡಲೇ ಅರ್ಜಿನ ಸಲ್ಲಿಸಿ ಸೇವಾ ಸೇವಾಸಿಂದ ಪೋರ್ಟಲ್ ಮುಖಾಂತರ ಇವೆಲ್ಲ ಡೀಟೇಲ್ಸ್ನ ಕೂಡ ಭರ್ತಿ ಮಾಡಿ ಸೊ ನಾನು ಲೈವ್ನಲ್ಲಿ ತೋರಿಸಿಕೊಂಡಿದ್ದೀನಿ ಫ್ರೆಂಡ್ಸ್ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ ಬಸ್ ಪಾಸ್ ಬಗ್ಗೆ ಈ ಥರ ಸ್ಟೂಡೆಂಟ್ಗೆ ರಿಲೇಟೆಡ್ ಎಲ್ಲ ಸಹ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಡೈಲಿ ನಾವು ಹೊಸ ಹೊಸ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ನಾನು ಫೈನಲಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸ್ಕೊಂಡು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ದ